ಸದ್ಯಕ್ಕೆ ತುಂಬಾ ಜನ ಇಷ್ಟಪಡ್ತಿರುವಂತ ಜೋಡಿ ಅದುವೆ ಅದ್ಭುತವಾದಂತ ಜೋಡಿ ಅಂತಾನೆ ಕರ್ಸ್ಕೊಂಡಿರುವಂತ ಜಾನ್ವಿ ಮತ್ತೆ ಜಯಂತ್ ಜೋಡಿ. ಎಸ್ ಹೌದು, ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡಿರ್ತೀರ, ಅದರಲ್ಲಿ ಪ್ರಮುಖವಾಗಿ ನಡೆಸ್ತಾ ಇರುವುದು ದೀಪಕ್ ಮತ್ತು ಚಂದನಾ. ಚಂದನಾ ಅವರು ಕೂಡ ಸೂಪರ್ ಆಗಿರುವಂತ ನಟಿ, ಅದ್ಭುತವಾದಂತ ನಿರೂಪಕಿ, ಜೊತೆಗೆ ಅದ್ಭುತವಾದಂತ ಗಾಯಕಿ ಕೂಡ ಹೌದು. ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಬಿಗ್ ಬಾಸ್ ಸ್ಪರ್ಧೆ ಕೂಡ ಹೌದು, ಬಿಗ್ ಬಾಸ್ ನಲ್ಲಿಯೂ ಸಹ ಚಂದನಾ ಅವರನ್ನ ನೋಡೇ ಇರ್ತೀರಾ. ಸದ್ಯಕ್ಕೆ ಲಕ್ಷ್ಮೀ ನಿವಾಸದಲ್ಲಿ ಬಹಳಷ್ಟು ರೀತಿಯಲ್ಲಿ ಬ್ಯುಸಿ ಆಗಿದ್ದಾರೆ. ರಾಜಾ ರಾಣಿ ಧಾರಾವಾಹಿಯ ಮೂಲಕ ಸಾಕಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಎಂಟರ್ಟೈನ್ಮೆಂಟ್ ನೀಡಿದ್ರು. ಅದಾದ ಬಳಿಕ ಉಮ್ಮಳೆ ಅಂತ ಒಂದು ಧಾರಾವಾಹಿ ಬಂತು, ಅದರಲ್ಲೂ ಕೂಡ ಫೇಮಸ್ ಆದ್ರು. ನಂತರದಲ್ಲಿ ಆಂಕರ್ ಆಗಿ ಕೂಡ ಶುರು ಮಾಡ್ತಾರೆ, ಡ್ಯಾನ್ಸಿಂಗ್ ಶೋ ಆಗಿರ್ಬೋದು. ನಂತರದಲ್ಲಿ ಎದು ತುಂಬಿ ಅಡುವೆನು ಅಂತ ರಿಯಾಲಿಟಿ ಶೋ ಬರ್ತಿತ್ತು, ಅದಕ್ಕೆ ಒಂದು ನಿರೂಪಕಿ ಆಗ್ತಾರೆ. ಭರತನಾಟ್ಯ ಕಲಾವಿದ ಕೂಡ ಆಗಿರುವಂತ ಚಂದನ ಅವರು ಸಂಗೀತವನ್ನು ಕೂಡ ತುಂಬಾನೇ ಚೆನ್ನಾಗಿ ಕಲಿತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್, ಸಾಕಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿನ ಕೊಡ್ತಾರೆ. ಕಿರುತೆರೆಯಲ್ಲಿ ಎಲ್ಲರಿಗೂ ಕೂಡ ಇವರು ಚಿರ ಪರಿಚಯ. ಆದ್ರೆ ಈಗ ಇವರಿಗೆ ಒಂದು ಹೊಸ ಸಿನಿಮಾದ ವಿಚಾರವಾಗಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಇದೀಗ ಹೊಸ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಒಂದು ಧೃತಿ ಎಂಬ ಒಂದು ಪಾತ್ರವನ್ನು ಕೂಡ ನಿಭಾಯಿಸೋಕೆ ರೆಡಿ ಆಗಿದ್ದಾರೆ. ಒಳ್ಳೆ ರೀತಿಯ ಒಂದು ಸಿನಿಮಾ ಅಂತಲೇ ಹೇಳ್ಬೋದು, ಭಾವತೀರದ ಯಾನ ಅಂತ ಈಗ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಟೈಟಲ್. ಈ ಒಂದು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾರೆ ಲಕ್ಷ್ಮೀ ನಿವಾಸ, ಇದಕ್ಕೆ ಒಂದು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಲಕ್ಷ್ಮೀ ನಿವಾಸದಲ್ಲಿ ಇವರ ಒಂದು ಪಾತ್ರ ಆಗಿರ್ಬೋದು, ಇವರ ಒಂದು ನಟನೆ ಆಗಿರ್ಬೋದು, ಎಲ್ಲವೂ ಕೂಡ ಸೂಪರ್ ಆಗಿದೆ. ಜನರು ಇವರನ್ನ ಮೆಚ್ಕೊಂಡಿದ್ದಾರೆ, ಜಾನ್ವಿಯಾಗಿ ಜನರು ಸ್ವೀಕರಿಸಿದ್ದಾರೆ, ಉತ್ತಮವಾದಂತಹ ರೇಟಿಂಗ್ ಕೂಡ ಪಡೆದುಕೊಂಡಿದೆ. ಸೊ ಹೀಗಾಗಿ ಇವರಿಗೆ ಸಿನಿಮಾ ಆಫರ್ಸ್ ಗಳು ಕೂಡ ಈಗ ಸಿಗುತ್ತಿದೆ, ಜೊತೆಗೆ ಜಾಹೀರಾತಿನ ಆಫರ್ಸ್ ಗಳು ಕೂಡ ಸಿಗ್ತಿದೆ. ಈ ಮೂಲಕ ಅದ್ಭುತವಾದಂತಹ ಗುಡ್ ನ್ಯೂಸ್ ಪ್ರೇಕ್ಷಕರಿಗೆ ಕೊಟ್ಟಿದ್ದಾರೆ. ನಿಮ್ಗೂ ಕೂಡ ಇಷ್ಟನ ಚಂದನ, ಚಂದನ ಅವರ ಒಂದು ಜಾನ್ವಿಯ ಪಾತ್ರ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಒಟ್ಟಿನಲ್ಲಿ ಅಭಿಮಾನಿಗಳು 100% ಇವರು ಸಿನಿಮಾದಲ್ಲಿ ನಡೆಸಿದ್ರೆ ನೋಡೋದು ಗ್ಯಾರಂಟಿ. ಲಕ್ಷ್ಮೀ ನಿವಾಸ ಒಂದು ಈಗ ಸದ್ಯಕ್ಕೆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ, ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಜಾನ್ವಿ ಮತ್ತು ಜಯಂತ್ ನಟನೆ ಅಂತೂ ಎಲ್ಲರೂ ಕೂಡ ಇಷ್ಟಪಟ್ಬಿಟ್ಟಿದ್ದಾರೆ, ಸಿಗಾಬಟ್ಟೆ ಮೂಡಿ ಮಾಡಿದೆ. ಸೊ ಈ ಮೂಲಕ ಇವರಿಗೆ ಬೇರೆ ಬೇರೆ ಆಫರ್ಸ್ ಗಳು ಕೂಡ ಸಿಗ್ತಿದೆ. ಇದೇ ರೀತಿ ನೀವು ಕೂಡ ಇವರಿಗೆ ವಿಶ್ ಮಾಡಿ ಆಲ್ ದ ಬೆಸ್ಟ್ ಅಂತ ಕೂಡ ಎಲ್ಲ ಕಡೆ ತಿಳಿಸಿ.